ಸಿನಿಮಾ ನೋಡಿ ಐ ಥಿಂಕ್ ಜನ ಮಾತಾಡಬೇಕು. ನಮ್ಮ ಕೆಲಸ ಇಲ್ಲಿಗೆ ಮುಗಿದೋಗಿದೆ. ಇನ್ನು ನಾವು October 20 ಸೈಟ್ ಬಿ ರಿಲೀಸ್ ಆಗುತ್ತೆ, ಸೊ ಅದಕ್ಕೆ ಪ್ರಿಪೇರ್ ಆಗಬೇಕು. ಬಟ್ ಏನು ರಿಯಾಕ್ಷನ್ ಬರ್ತಾ ಇದೆ ಸಿನಿಮಾ ನೋಡ್ಬೇಕಾದ್ರೆ ಜನರ ಜೊತೆಗೆ, ಅದ್ಭುತವಾಗಿರುವಂಥ ಒಂದು ರಿಯಾಕ್ಷನ್ಸ್ ಆ್ಯಂಡ್ ನೋಡಿ ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೀಕ್ವೆಲ್ ಸಿನಿಮಾಗಳನ್ನ ಜನರಿಗೆ ತಲುಪಿಸುವಂತದ್ದು ತಂಡಕ್ಕೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಈಗ ಆಲ್ರೆಡಿ ಪಾರ್ಟ್ ಎ ರಿಲೀಸ್ ಆಗಿದೆ, ಬಿ ಕೂಡ ಬರಬೇಕು, ಅದರ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸೊ ಈ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಈ ಸಿನಿಮಾಗೆ ಹೆಂಗ್ ಬೇಕೋ ಹಂಗೆ ನಾವು ಆಕ್ಚುಲಿ ಲೋ ಪ್ರೊಫೈಲ್ ಅಲ್ಲೇ ಸ್ವಲ್ಪ ಪಬ್ಲಿಸಿಟಿ ಮಾಡಿಕೊಂಡು ಬಂದ್ವಿ. ಬಿಕಾಸ್ ನಮಗೆ ಸಿನಿಮಾ ಮೇಲೆ ತುಂಬಾ ನಂಬಿಕೆ ಇದೆ. ವರ್ಡ್ ಆಫ್ ಮೌತ್ ಹೆಂಗ್ ಸ್ಪ್ರೆಡ್ ಆಗುತ್ತೆ ಅಂತಂದ್ರೆ ನನಗೆ ಇನ್ನೊಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ ಅಂತ ನನ್ನ ಭಾವನೆ. ಈಗಾಗಲೇ ಕೆಲವು ಸೆಲೆಬ್ರಿಟೀಸ್ ನೋಡಿದ್ದಾರೆ, ಫ್ಯಾನ್ಸ್ ನೋಡಿದ್ದಾರೆ, ಸೊ ನಿಮಗೆ ಸಿಕ್ಕಿರೋ ರಿಯಾಕ್ಷನ್ ರೆಸ್ಪಾನ್ಸ್? ಸೂಪರ್ ಅಂದರೆ ಅವ್ರ ಜೊತೆ ಕೂತು ನೋಡಿದಾಗ ಒಂದು ವೈಬ್ ಕ್ರಿಯೇಟ್ ಆಗುತ್ತಾ ಇದೆ ಥಿಯೇಟರ್ ಒಳಗಡೆ. ಎಲ್ಲಿ ನಗಬೇಕು ಅಲ್ಲಿ ನಗ್ತಾ ಇದ್ದಾರೆ, ಆ್ಯಂಡ್ ಎಲ್ಲಿ ಫೀಲ್ ಮಾಡಬೇಕು ಅಲ್ಲಿ ಗೊತ್ತಾಗುತ್ತೆ ಜನರು ಫೀಲ್ ಮಾಡ್ತಿರೋದು. ಈ ಜೈಲಿನ ಪರಿವರ್ತನೆಯ ಜಾಗ ಅನ್ಕೊಂಡಿಲ್ಲ, ಆದ್ರೆ ಅಲ್ಲಿ ನಡೆಯೋ ದಂಧೆ, ಆ ಕರಾಳ ಮುಖ ಸಾಕಷ್ಟು ಸರಿ ನಾವು ನ್ಯೂಸ್ಗಳಲ್ಲಿ ನೋಡಿರ್ತೀವಿ. ಹೌದು, ಸೊ ನೀವು ಸಿನಿಮಾದಲ್ಲಿ ತೋರಿಸುವಂತ ಪ್ರಯತ್ನ? ಆಕ್ಚುಲಿ ಹೇಮಂತ್ ಒಂದಿಷ್ಟು ಜೈಲ್ಗಳಿಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಏನು ನಡೆಯುತ್ತೆ ಅದನ್ನೆಲ್ಲ ನೋಡ್ಕೊಂಡು ಬಂದು ಅವರು ಅದಕ್ಕೆ ರಿಸರ್ಚ್ ಎಲ್ಲ ಮಾಡಿಬಿಟ್ಟು ಆ ಸೀನ್ಸ್ಗಳನ್ನ ಡಿಸೈನ್ ಮಾಡಿರೋದು. ಅಂದ್ರೆ ಪ್ರತಿ ಸಿನಿಮಾದಲ್ಲೂ ಬೆಟರ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇದು ಲೇಟೆಸ್ಟ್ ಆಗಿ ರಿಲೀಸ್ ಆಗಿರೋದ್ರಿಂದ ಬಟ್ ಡೆಫಿನೆಟ್ಲಿ ನಾನು ಈ ಸಿನಿಮಾದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆ್ಯಸ್ ಆನ್ ಆ್ಯಕ್ಟರ್, ನಂಗೆ ಬೇರೆ ಇದಕ್ಕಿಂತ ಮುಂಚೆ ಇಷ್ಟು ಇಂಟೆನ್ಸ್ ಆಗಿ ಯಾವುದು ಕ್ಯಾರೆಕ್ಟರ್ ಇರಲಿಲ್ಲ. ಸೊ ಯಾ, ಇಟ್ಸ್ ಬ್ಯೂಟಿಫುಲ್ ವರ್ಕ್.